ಬಳ್ಳಾರಿಯಿಂದ ನನಗೆ ನಿರ್ಬಂಧ ಇರುವಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ಇರ್ತಾ ಇದ್ದೆ. ನಾನು ಸೊ ಈಗ ನಾನು ಸಾರ್ವಜನಿಕರ ಮಧ್ಯದಲ್ಲೇ ಇರಬೇಕು ಅನ್ನೋಂಥ ಒಂದು ತೀರ್ಮಾನ ತಗೊಂಡು ಸೊ ಬಳ್ಳಾರಿಯಿಂದ ನಾನು ಬೆಂಗಳೂರಿಗೆ ಹೋಗೋದಕ್ಕಿಂತ ಕೂಡ ತಮಗೆ ಹೇಳಿದಾಗೆ ಈ ಒಂದು ಭಾಗದಲ್ಲಿ ಕೇವಲ ಬಳ್ಳಾರಿ ಗಂಗಾವತಿ ಮಾತ್ರ ಅಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲೇ ಇವತ್ತು ಈ ಒಂದು ಗಾಳಿ, ಈ ಒಂದು ನನ್ನ ಮೈಗೆ ಮತ್ತು ನನ್ನ ದೇಹಕ್ಕೆ ನನ್ನ ಮನಸ್ಸಿಗೆ ಶಾಂತಿ ಕೊಡುವಂಥ ಭೂಮಿ ಇದಾಗಿರೋ ಕಾರಣ ನಾನು ಇಲ್ಲಿ ನೆಲೆಸ್ತಾ. ಏನು ಪವಿತ್ರವಾದ ಹನುಮಂತನ ಒಂದು ಹನುಮಂತ ವ್ರತ, ಈ ಒಂದು ವಿಶೇಷವಾದ ದಿವಸದಂದು ಹನುಮ ಮಲೆಯನ್ನು ನಾನು ಧರಿಸಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿರುವಂಥ ಹನುಮ ಮಲಧಾರಿಗಳ ಜೊತೆಯಲ್ಲಿ ಸಂಕೀರ್ತನಾ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನನ್ನ ಒಂದು ಪೂರ್ವಜನ್ಮದ ಪುಣ್ಯ ವಿಶೇಷ. ಮತ್ತು ಇವತ್ತು ಬಹಳಷ್ಟು ಶಕ್ತಿನೂ ನನಗೆ ಬಂದಿದೆ ಅನ್ನುವಂಥ ಒಂದು ಖುಷಿ. ಈ ಭಗವಂತನ ಸನ್ನಿಧಾನದಲ್ಲಿ ಇವತ್ತು ರಾಜಕೀಯದ ಬಗ್ಗೆ ನಾವು ಏನು ಮಾತಾಡೋದು ಬೇಡ ಅಷ್ಟೇ. ನಾನು ಆಲ್ರೆಡಿ ನಾನು ಹಿಂದೆ ಹೇಳಿದ್ದೀನಿ, ನಾನು ನಿಮಗೆ ಇವತ್ತು ಕೆಲವೊಂದು ಕೋರ್ಟ್ ನಿರ್ಬಂಧದಿಂದ ನಾನು ಇವತ್ತೇನು ಬಳ್ಳಾರಿಯಿಂದ ಹೊರಗಡೆ ಇರಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಪ್ಲೇಸ್ ಗಂಗಾವತಿ. ಯಾಕೆಂದರೆ ನಾವು ಚಿಕ್ಕಂದಿನಿಂದ ಕೂಡ ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು, ಮಕ್ಕಳಿದ್ದಾಗಲಿಂದ ಕೂಡ ನಮ್ಮ ತಂದೆ ತಾಯಿಗಳು ಕೂಡ ಈ ಒಂದು ಭಾಗದಲ್ಲಿ ಅಂಜನಾದ್ರಿ ಪರ್ವತಕ್ಕೆ ನಮ್ಮನ್ನು ಕರ್ಕೊಂಡು ಬಂದು ದೇವರು ಪೂಜೆ ಮಾಡಿಕೊಂಡು ಹೋಗಿರುವಂಥವ್ರು ನಾವು. ಹಾಗಾಗಿ ಇವತ್ತೇನು ಪಂಪ ಸರೋವರ ಆಗಿರ್ಬೋದು, ವಿದ್ಯಾರಣ್ಯರು ಇವತ್ತೇನು ವಿದ್ಯಾರಣ್ಯರು ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ವಿಜಯಲಕ್ಷ್ಮಿಯನ್ನು ಇವತ್ತು ತಪಸ್ಸು ಮಾಡಿ ಬಂಗಾರದ ಮಳೆಯೇ ಸುರಿಸಿ ಇವತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವಂಥ ಭೂಮಿ ಇತ್ತು, ಹನುಮ ಜನ್ಮಸ್ಥಳ ಇತ್ತು ಮತ್ತು ಪಂಪ ಸರೋವರ, ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳಿರುವಂಥದ್ದು ಮತ್ತು ಬಳ್ಳಾರಿಯಿಂದ ಕೇವಲ ಒಂದು ಗಂಟೆ ಪ್ರಯಾಣ ಮಾತ್ರ ಆಗಿರೋ ಕಾರಣ ನನ್ನ ಕುಟುಂಬದವರು ಬಂಧು ಬಳಗ ಸ್ನೇಹಿತರು ಎಲ್ಲರೂ ಕೂಡ ನಾನು ಬಂದು ಮೀಟ್ ಮಾಡಿ ಹೋಗಲಿಕ್ಕೆ ಅನುಕೂಲ ಆಗಿರುವಂಥ ಒಂದು ಪ್ಲೇಸ್. ಹಾಗಾಗಿ ಗಂಗಾವತಿಯಲ್ಲೇ ವಾಸ ಇರೋದಕ್ಕೆ ಇವತ್ತು ನಾನು ನಿರ್ಣಯ ಮಾಡಿರುವಂಥದ್ದು. ನಿಮಗೆ ಒಂದೇ ಒಂದು ವಿಚಾರ ನಾನು ನಮ್ಮ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಹೇಳಿದ್ದೀನಿ, ಶ್ರೀರಾಮುಲು ಮತ್ತು ನನ್ನ ಮಧ್ಯದಲ್ಲಿ ಬೆರುಕು ಅನ್ನೋಂಥದ್ದು ಯಾರಿಗಾದರೂ ಕನಸು ಬಿದ್ದಿದ್ರೆ ಗೊತ್ತಿಲ್ಲ ನನಗಷ್ಟೇ ಆಗಲಿ, ಯಾವತ್ತಿಗೂ ನಿಮ್ಮಲ್ಲಿ ಅದು ಕನಸಾಗಿ ಉಳಿಯುತ್ತೆ ಆಗಲಿ, ಬೆರುಕು ಅನ್ನೋಂಥದ್ದು ಯಾವತ್ತಿಗೂ ಈ ಜನ್ಮದಲ್ಲಿ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಶ್ರಾವಣ ಕೂಡ ನಿಮ್ಗೆ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಧ್ಯಮ ಸ್ನೇಹಿತರು ಪದೇ ಪದೇ ಅದನ್ನು ಕಾಂಟ್ರವರ್ಸಿ ಮಾಡೋದು ಸರಿಯಲ್ಲ. ಯಾವತ್ತು